ಇವತ್ತು ನಾವು ಕಾರ್ಕಳ ಕ್ಷೇತ್ರದ ಹೆಬ್ರಿ ತಾಲೂಕಿನ ನಾಡಪಾಲ್ ಗ್ರಾಮದ ಸೋಮೇಶ್ವರ ಪೇಟೆ ಈ ಸರ್ಕಾರಿ ಶಾಲೆಯಲ್ಲಿ ಆವರಣದಲ್ಲಿ ಇದ್ದೀವಿ ನಾವು ಇಲ್ಲಿ ಜೂನ್ ತಿಂಗಳಲ್ಲಿ ನಮ್ಮ ಹಿಂದೆ ಇರುವಂತ ಬಿಲ್ಡಿಂಗ್ ಇದು ಮೂರು ರೂಮ್ ಉದ್ಘಾಟನೆ ಆಗಿದೆ ಇದರಲ್ಲಿ ಕೊನೆ ರೂಮ್ ಈ ಕಡೆ ಇದ್ದಿದ್ದು ಅದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದ್ದು ಎದ್ದು ಕಾಣಿಸುತ್ತೆ ಪಾಯ ಏನು ಹಾಕಿದ್ದಾರೆ ಅಡಿಪಾಯದ ಏನು ಹಾಕಿದ್ದಾರೆ ಅದು ಕುಸಿತಾ ಇದೆ ಸೀಳಿದೆ ಒಳಗಡೆ ರೂಮ್ ಒಳಗಡೆನೂ ಕೂಡ ಸುಮಾರು 1.5 ಫೂಟ್ ಆ ನೆಲದ ಭಾಗನೂ ಕೂಡ ಕುಸಿದಿದೆ ಸೋ ಇಷ್ಟು ಆರೇ ತಿಂಗಳಲ್ಲಿ ಒಂದು ಸರ್ಕಾರಿಯ ಮಕ್ಕಳ ಓದುವಂತ ಆ ಶಾಲೆಯ ಕಟ್ಟಡ ಕಳಪೆ ಕಾಮಗಾರಿ ಮಾಡಿ ನಾಳೆ ಇಲ್ಲಿ ಯಾವುದೇ ರೀತಿಯ ಗಮನ ಹರಿಸದೆ ಇದ್ದಿದ್ರೆ ಆ ಬಿಲ್ಡಿಂಗ್ ಬಿದ್ದು ಮಕ್ಕಳಿಗೆ ಸಾವು ನೋವುಗಳು ಆಗ್ತಿತ್ತು ಸೋ ಇದನ್ನ ಇಂಜಿನಿಯರ್ ಕಾಂಟ್ರಾಕ್ಟರ್ ಇಬ್ಬರು ಈ ಕಳಪೆ ಕಾಮಗಾರಿಯ ಜವಾಬ್ದಾರಿಯನ್ನು ಹೊರಬೇಕು ತಪ್ಪನ್ನು ಮಾಡಬೇಕು ಮತ್ತು ನಾನು ಹೇಳ್ತೀನಿ ಇಲ್ಲಿ ಬಿಇಒ ಏನಿದ್ದಾರೆ ಶಿಕ್ಷಣದ ಇಲಾಖೆಯವರು ಏನಿದ್ದಾರೆ ಕೂಡಲೇ ಬಂದು ತನಿಖೆ ಮಾಡಿ ಅವರ ಇಬ್ಬರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಇಲ್ಲಾದರೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಇನ್ನು ಆ ಕಟ್ಟಡದಲ್ಲಿ ಏನು ಒಂದು ಕೊರತೆ ಆಗಿದೆ ಕಳಪೆ ಕಾಮಗಾರಿ ಆಗಿದೆ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರನ್ನೇ ಅವರ ಖರ್ಚಿನಿಂದನೇ ಮಾಡಬೇಕು ಸರ್ಕಾರ ಕಡೆಯಿಂದ ಒಂದು ಪೈಸೆ ಕೂಡ ತಗೊಳ್ಳಬಾರ್ದು ನಮ್ಮ ಟ್ಯಾಕ್ಸ್ ಅದು ಸೋ ಈಗ ಅದರ ಕಳಪೆ ಕಾಮಗಾರಿಯ ಭ್ರಷ್ಟಾಚಾರ ಆಗಿದೆ ಸೋ ಆ ಭ್ರಷ್ಟ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅವ್ರ ಕಡೆಯಿಂದನೇ ಆ ಕಟ್ಟಡವನ್ನು ಬಿಲ್ಡಿಂಗನ್ನು ಕಟ್ಟಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಈ ಕಳಪೆ ಕಾಮಗಾರಿಯ ರೂಮನ ಎಲ್ಲ ಸೀಳ್ತಾ ಇರುವಂಥದ್ದು ಬಿರುಕು ಬಿಟ್ಟಿಂತ ಇದ್ದಂಥ ಸಮಯದಲ್ಲೇ ಅದೇ ಬಿಲ್ಡಿಂಗ್ ಮೇಲೆ ಈಗ ಹೊಸ ಕಟ್ಟಡನ ಕಟ್ಟುತ್ತಾ ಇದ್ದಾರೆ ಅನುಮತಿ ಹೇಗೆ ಕೊಟ್ಟರು ಅದು ವೇಟ್ ಬಿದ್ದು ಇನ್ನೂ ಕುಸಿಯುತ್ತೆ ಇನ್ನೂ ಡೇಂಜರಸ್ ಅದು ಇನ್ನೂ ಅಪಾಯ ಸೊ ಇಷ್ಟು ಮೂರ್ಖತನ ಈ ರೀತಿಯ ಒಂದು ಬೇಜವಾಬ್ದಾರಿತನ ಕಾಂಟ್ರಾಕ್ಟರ್ದು ಮತ್ತು ಇಲ್ಲಿಯ ನಾನು ಹೇಳೋದು ಇಲ್ಲಿ ಆಡಳಿತ ಮಂಡಳಿಯವರು ಅವ್ರೇನು ಮಾಡ್ತಾ ಇದ್ದಾರೆ ಪಂಚಾಯತಿಯವರು ಅವ್ರೇನು ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಇದರ ಹಳೆ ಕನ್ಸ್ಟ್ರಕ್ಷನ್ ಇದು ಒಂದು ರೂಮ್ ಎಕ್ಸ್ಟ್ರಾ ಮಾಡಿದ್ದಾರೆ ಅಂತ ಹೊಸ ಕನ್ಸ್ಟ್ರಕ್ಷನ್ ಒಂದು ಸಿಮೆಂಟ್ ಹಾಕಲಿಲ್ಲ ಮತ್ತೆಲ್ಲ ಹಾಕಿದ್ದಾರೆ ಇದನ್ನು ಮಾಡಿನೇ ಆಮೇಲೆ ಅದನ್ನ ಮಾಡ್ಬೇಕು ಇಲ್ಲಾಂದ್ರೆ ಅದು ಕೂಡ ವೇಟ್ ಆಗುತ್ತೆ ಕೆಲಸ ಮಾಡೋರು ಹೇಳಿದ್ರು ನಾವು ಗೋಡೆ ಕಟ್ಟಿದ್ರೆ ಮತ್ತೆ ವೇಟ್ ಆಗ್ತದೆ ಹೌದು ಮತ್ತೆ ಕುಸಿತದೆ ಕರೆಗೆ ನಾವು ಅದೇ ನಿಮ್ಗೆ ಹೇಗೆ ಪರ್ಮಿಷನ್ ಕೊಟ್ಟರು ಮಾಡ್ಲಿಕ್ಕೆ ಅಂತ ಕೇಳ್ತಾರೆ ಸಾಧಾರಣ ಒಬ್ಬ ಮೇಸ್ತ್ರಿ ಆದರೂ ಕೂಡ ಅದನ್ನು ಮಾಡಲಿಕ್ಕೆ ಮಾಡೋದಿಲ್ಲ